ಬಿಜೆಪಿ ಅವರು ಆರ್ಎಸ್ಎಸ್ ನವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕೋಮು ದ್ವೇಷ ಹರಡ್ತಾ ಇದೆ. ಕೋಮು ಧರ್ಮದ ಹೆಸರಿನಲ್ಲಿ ಒಬ್ರನ್ನೊಬ್ರು ಸಾಯಿಸ್ ಗಲಾಟೆ ಮಾಡ್ಕೊಳ್ಳೋದು, ಒಬ್ರ ಜೊತೆ ಹೊಡೆದಾಡುವಂಥದ್ದು, ಒಬ್ರನ್ನೊಬ್ರು ಸಾಯಿಸುವಂಥದ್ದು, ಇಂಥ ಘಟನೆಗಳು ಜಾಸ್ತಿ ಆಗ್ತಿದೆ. ಇದಕ್ಕೆ ಕಡಿವಾಣ ಹಾಕೋ ಬದಲು ಮುಖ್ಯಮಂತ್ರಿಗಳೇ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಅಂತ ಹೇಳಿ ಇಂಥ ಒಂದು ಕೆಲಸಗಳಿಗೆ ಅವರೇ ಒಂದು ರೀತಿ ಪರೋಕ್ಷವಾಗಿ ಕುಮ್ಮಕ್ಕೆ ಕೊಟ್ಟಿದ್ದಾರೆ. ತಮ್ಮ ಒಂದು ವೈಫಲ್ಯನ ಮುಚ್ಚಿಸಬೇಕು ಅಂಥೇಳಿ ಅನಗತ್ಯವಾಗಿ ವಿವಾದ ಮಾಡ್ತಿದ್ದಾರೆ. ಇವಾಗ ಸಾವರ್ಕರ್ ಅವರೇನು ಸ್ವಾತಂತ್ರ್ಯ ಯೋಧ ಅಲ್ಲ, ಅವರು ಒಬ್ಬರು ಧಾರ್ಮಿಕ ಮೂಲಭೂತವಾದಿ. ಮುಸ್ಲಿಮರನ್ನು ಯಾವತ್ತೂ ಕೂಡ ಅವರು ಭಾರತೀಯರು ಅಂತ ಭಾವಿಸಿರಲಿಲ್ಲ. ಹಿಂದೂ ರಾಷ್ಟ್ರದಲ್ಲಿ ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸು ಯಾವತ್ತೂ ಹಿಂದೂ ರಾಷ್ಟ್ರದ ಭಾಗವಾಗಿ ಸಾಧ್ಯ ಇಲ್ಲ. ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ಸು ಎರಡನೇ ದರ್ಜೆ ಪ್ರಜೆಗಳಾಗಿ ಇರಬೇಕು. ಹಿಂದೂ ರಾಷ್ಟ್ರನ ಒಪ್ಪಿಕೊಂಡು, ಹಿಂದೂಗಳ ಒಂದು ಅಧಿಕಾರನ ಒಪ್ಪಿಕೊಂಡು ಎರಡನೇ ದರ್ಜೆಗಳ ನಾಗರಿಕರಾಗಿ ಬದುಕಬೇಕು ಅಂತೇಳಿ ಹೇಳಿದಂಥವ್ರು. ಹಾಗಾಗಿ ಅನ್ಯಮತ ದ್ವೇಷಿ ಈ ಸಾವರ್ಕರ್ ಅವರು, ವಿ ಡಿ ಸಾವರ್ಕರ್ ಅವರು ಹಾಗಾಗಿ ಸಹಜವಾಗಿ ಮುಸ್ಲಿಮರಿದ್ದಲ್ಲಿ ಅವ್ರ ಫೋಟೋ ಇದ್ದರೆ ಅವರಿಗೆ ಕೋಪ ಒಂದೇ ಬರುತ್ತೆ. ಇವಾಗ ಯಾರಾದರೂ ಹಿಂದೂ ಏರಿಯಾದಲ್ಲಿ ಬಂದುಬಿಟ್ಟು ಒಬ್ಬ ಮುಸ್ಲಿಂ ಮೂಲಭೂತವಾದಿಯದ್ದು ಫೋಟೋ ಹಾಕಿದ್ರೆ ಹಿಂದೂಗಳಿಗೆ ಕೋಪ ಬರೋದಿಲ್ವಾ? ಹಾಗೆ ಅವರೇನು ಸ್ವಾತಂತ್ರ್ಯ ಯೋಧ ಅಲ್ಲ, ಒಬ್ಬ ಧಾರ್ಮಿಕ ಮೂಲಭೂತವಾದಿ, ಅದು ಮುಸ್ಲಿಮ್ಸ್ನ ದ್ವೇಷ ಮಾಡ್ತಿದ್ದಂಥ ಒಬ್ಬ ಮೂಲಭೂತವಾದಿ. ಹಾಗಾಗಿ ಅಂಥ ಏರಿಯಾಗಳಲ್ಲಿ ಅವ್ರದ್ದು ಫೋಟೋಗಳು ಹಾಕಬಾರ್ದು, ಅದು ಪ್ರಚೋದನೆ ಕೊಡುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದನ್ನೆಲ್ಲ ಬಿಟ್ಟುಬಿಟ್ಟು ಇಲ್ಲಿ ಆಗ್ತಿರುವಂಥ ಕೋಮು ಗಲಭೆನ ತಡಿಬೇಕು, ಯಾರು ಹತ್ಯೆ ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು, ಅದನ್ನೆಲ್ಲ ಮಾಡೋದು ಬಿಟ್ಟು ಅನಗತ್ಯ ವಿವಾದ ಮಾಡ್ತಿದ್ದಾರೆ ಆರ್ಎಸ್ಎಸ್ ಮತ್ತು ಬಿಜೆಪಿ. ನಿಜವಾಗ್ಲೂ ಸರ್ಕಾರಕ್ಕೆ ಜವಾಬ್ದಾರಿ ಇರೋ ಸರ್ಕಾರ ಆಗಿದ್ದಿದ್ರೆ ಈ ಕೋಮು ಗಲಭೆಗಳನ್ನು ತಡೀತಿರ್ತಿತ್ತು. ಮತ್ತು ಸಮಾಜದಲ್ಲಿ ಸಾಮರಸ್ಯತೆ ತರುವಂಥ ಪ್ರಯತ್ನ ಮಾಡ್ತಿತ್ತು. ಎಲ್ಲ ಧರ್ಮಗಳ ಮಧ್ಯೆ ಭಾವೈಕ್ಯತೆ ತರುವಂಥ ಪ್ರಯತ್ನ ಮಾಡ್ತಿತ್ತು. ಆರ್ಎಸ್ಎಸ್ ಆಗಲಿ, ಹಿಂದೂ ಮಹಾಸಭಾ ಆಗಲಿ, ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಈ ಭಾವೈಕ್ಯತೆಗೆ ವಿರುದ್ಧವಾಗೇ ಇದ್ದಂಥವರು ಈಗಲೂ ಕೂಡ ಅದೇ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾಡಿನಲ್ಲಿ ದ್ವೇಷದ ಕಿಚ್ಚ ಹಚ್ಚಿ ಇವತ್ತು ರಾಜ್ಯದ ಶಾಂತಿನ ಹಾಳು ಮಾಡ್ತಿರುವಂಥವ್ರು ಅವರು. ನಿಜವಾಗ್ಲೂ ಅವ್ರಿಗೆ ಜವಾಬ್ದಾರಿ ಇದ್ದಿದ್ರೆ ಇದಕ್ಕೆ ಕಡಿವಾಣ ಹಾಕಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕುವಂತಹ ಒಂದು ವಾತಾವರಣ ಅವ್ರು ನಿರ್ಮಿಸಬೇಕು. ನಿಜವಾಗ್ಲೂ ಸರ್ಕಾರಕ್ಕೆ ಜವಾಬ್ದಾರಿ ಇರೋ ಸರ್ಕಾರ ಆಗಿದ್ದಿದ್ರೆ ಈ ಕೋಮು ಗಲಭೆಗಳನ್ನ ತಡೀತಿರ್ತಿತ್ತು. ಮತ್ತು ಸಮಾಜದಲ್ಲಿ ಸಾಮರಸ್ಯತೆ ತರುವಂಥ ಪ್ರಯತ್ನ ಮಾಡ್ತಿತ್ತು. ಎಲ್ಲ ಧರ್ಮಗಳ ಮಧ್ಯೆ ಭಾವೈಕ್ಯತೆ ತರುವಂಥ ಪ್ರಯತ್ನ ಮಾಡ್ತಿತ್ತು. ಆರ್ಎಸ್ಎಸ್ ಆಗಲಿ, ಹಿಂದೂ ಮಹಾಸಭಾ ಆಗಲಿ, ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಈ ಭಾವೈಕ್ಯತೆಗೆ ವಿರುದ್ಧವಾಗೇ ಇದ್ದಂಥವ್ರು ಈಗಲೂ ಕೂಡ ಅದೇ ಕೆಲಸ ಮಾಡ್ತಿದ್ದಾರೆ. ಇವತ್ತು